ಸರ್ಕಾರದ ನಿರ್ಲಕ್ಷ್ಯ ಅಂತ ಅನ್ಕೋಬೇಕೋ ಅಥವಾ ಮತ್ತೆ ಅನ್ಕೋಬೇಕೋ ಗೊತ್ತಿಲ್ಲ, 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಭಾಳ ಒಳ್ಳೆ ಕಟ್ಟಡನ ಸರ್ಕಾರ ನಿರ್ಮಾಣ ಮಾಡಿದೆ. 400 ಬೆಡ್ ಇದೆ ಅದು ನೋಡಿ. ಇದು ಈಗ ಹಳೆ ಕಟ್ಟಡ ಇದೆ ಅಲ್ಲ, ಅಲ್ಲಿ ಆ ಬಾನಂತಿಯರು ಬಂದಿರ್ತಾರಲ್ಲ ಅವರು ಕೆಳಗಡೆ ಮಲಗ್ತಾರೆ, ಒದ್ದಾಡ್ತಿರ್ತಾರೆ. ಅಲ್ಲಿ ಅಲ್ಲಿಯ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು, ಅಲ್ಲಿ ಒಂದು ಕೊರತೆ ನೀಗಿಸಬೇಕು ಅಂತಂದೇಳಿ ಹೊಸ ಕಟ್ಟಡ ಏನು ಕಟ್ಟಿದ್ದೀರಲ್ಲ ಆದಷ್ಟು ಬೇಗ ತಾವು ಅದನ್ನು ಉದ್ಘಾಟನೆ ಮಾಡಿ ಜನರ ಸೇವೆಗಾಗಿ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಇವತ್ತು ನಾವು ಕೆಲವೊಂದು ಕಟ್ಟಡಗಳನ್ನು ನೋಡ್ತಿರ್ತೀವಿ, ಆ ಕಟ್ಟಡಗಳನ್ನ 10-6 ಕೋಟಿ ಕೊಟ್ಟು ಖರ್ಚು ಮಾಡಿ ಆ ಕಟ್ಟಡಗಳು ಪಾಳು ಬಿದ್ದು ಏನೋ ಕಳ್ಳರು ಪಾಳು ಕಳ್ಳರಿಗೆ ಸುಳ್ಳರಿಗೆ ಅವ್ರಿಗವ್ರಿಗೆ ಅನೈತಿಕ ಚಟುವಟಿಕೆಗಳಿಗೆ ಅದು ಉಪಯೋಗ ಆಗ್ತಾ ಇರುತ್ತೆ. ಕೆ ಎಮ್ ಸಿಯಲ್ಲಿ ಆ ರೀತಿ ಆಗಲ್ಲ, ಆದರೆ ಕಟ್ಟಿರ್ತಕ್ಕಂಥ ಕಟ್ಟಡ ಹಾಳಾಗಬಾರ್ದು. ಆದಷ್ಟು ಬೇಗ ಅದನ್ನು ತಾವು ದಯವಿಟ್ಟು ಉದ್ಘಾಟನೆ ಮಾಡಿ ಅದನ್ನು ಗುತ್ತಿಗೆದಾರಿಗೆ ಏನು ಒಂದು ಹಣ ಪಾವತಿ ಮಾಡಬೇಕಾಗಿತ್ತು ಅದನ್ನು ಕೂಡ ತಾವು ದಯವಿಟ್ಟು ಬೇಗ, ಇಲ್ಲಾಂದರೆ ಹಣ ಪಾವತಿ ಮಾಡಲಿಲ್ಲ ಅಂತಂದರೆ ಆ ಗುತ್ತಿಗೆದಾರ ಬೀದಿಗೆ ಬರ್ತಾನೆ. ಯಾಕಂದರೆ ಅಷ್ಟು ಕೋಟಿ ಹಾಕಿ ಆ ಬಡ್ಡಿಯಿಂದ ತಂದಿರ್ತಾರೋ, ಸಾಲ ಸೂಲ ಮಾಡಿ ತಂದು ಹಾಕಿರ್ತಾರೆ. ಗುತ್ತಿಗೆದಾರನು ಬದುಕಬೇಕು, ಅವ್ರಿಗೂ ಕೂಡ ತಾವು ದಯವಿಟ್ಟು ಬೇಗ ಹಣ ಮಂಜೂರಾತಿ ಮಾಡಿ, ಆಮೇಲೆ ಈ ಕಡೆ ಏನಿದೆಲ್ಲ ಕಟ್ಟಡ ಆದಷ್ಟು ಬೇಗ ತಾವು ಉದ್ಘಾಟನೆ ಮಾಡಿಬಿಟ್ಟು ಆ ಜನರಿಗೆ ಅನುಕೂಲ, ಒಂದು ಬಡ ಜನರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕಂತಂದೇಳಿ ನನ್ನ ಒಂದು ತಮ್ಮ ಮಾಧ್ಯಮದ ಮೂಲಕ ನನ್ನ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ ಸರ್ಕಾರ.